ರಜತ ಮಹೋತ್ಸವದ ಪ್ರಯುಕ್ತ ಈ ಒಂದು ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ನಾವು ಆಯೋಜಿಸಿದ್ವಿ. ಇದು ಪ್ರೀಮಿಯರ್ ಲೀಗ್ ಅಂತ ನಾವು ಮಾಡಿದ್ವಿ. ಇದು ಐ ಪಿ ಎಲ್ ಮಾದರಿ ಥರನೇ ನಡೆಸಬೇಕು ಅಂತ ಆ ಥರ ನಡೆಸಿದ್ದೀವಿ. ಇಂದು ಈ ಕಾರ್ಯಕ್ರಮ, ಈ ಸುಂದರ ಸಂಜೆ ಎಲ್ಲರೂ ಸೇರಿದ್ದೀರಾ. ನಾವು ಇದರ ಉದ್ಘಾಟನೆ ಮಾಡಬೇಕು ಅಂತ ನಾವು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು, ಅಬಕಾರಿ ಸಚಿವರು, ಕರ್ನಾಟಕ ಸರ್ಕಾರ ಗೋಪಾಲಯ್ಯನವರನ್ನು ಕೇಳಿಕೊಂಡಾಗ ಅವರು ತುಂಬ ಹೃದಯದಿಂದ ಸುಸ್ವಾಗತ ಸರ್.
ಶ್ರೀ ಗೋಪಾಲ ಅವರು ಮಾತಾಡಬೇಕಂತ ಕೇಳ್ಕೊತೀನಿ ಸರಿ. ಎಲ್ರಿಗೂ ನಮಸ್ಕಾರ. ಈ ದಿನ ಮಹಾಲಕ್ಷ್ಮಿ ಲೇಔಟ್ ಕ್ಲಬ್ ವತಿಯಿಂದ ಬ್ಯಾಡ್ಮಿಂಟನ್ ಟೂರ್ನಮೆಂಟನ್ನು ಆಯೋಜನೆ ಮಾಡಿರ್ತಕ್ಕಂಥ ಒಂದು ಸುಂದರ ಸಂಜೆಯಲ್ಲಿ ಸಂಸ್ಥೆಯ ಅಧ್ಯಕ್ಷರಿದ್ದಾರೆ, ಕಾರ್ಯದರ್ಶಿಗಳಿದ್ದಾರೆ, ನನ್ನ ಸ್ನೇಹಿತರಾದ ಶ್ರೀನಿವಾಸ ಮೂರ್ತಿ ಅವರು, ವಿನಯ್ ಮೃತ್ಯುಂಜಯ ಅವರು, ಶ್ರೀಮತಿ ಪ್ರೇಮ್ಲತ್ ಅವರು, ಮತ್ತು ಈ ಸಂಸ್ಥೆಯ ಎಲ್ಲ ನಿರ್ದೇಶಕರುಗಳು ಮತ್ತು ಎಲ್ಲ ಸದಸ್ಯರುಗಳು ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನಮ್ಮ ಕ್ರೀಡಾಪಟುಗಳು, ನನ್ನ ಸ್ನೇಹಿತರುಗಳು ಎಲ್ಲರೂ ತಾವೆಲ್ಲ ಭಾಗವಹಿಸಿದ್ದೀರಿ. ಮತ್ತು ಈ ಒಂದು ಈ ಟೂರ್ನಮೆಂಟು ಈ ಕೆ ಎಸ್ ಸಿನಲ್ಲಿ ಯಾವ ರೀತಿ ನಡೀತದೆ ನಮ್ಮ ವಿನಯ್ ಮೃತ್ಯುಂಜಯ ಸರ್ ಅವರು ಅದೇ ರೀತಿ ಜಾಗ ಇಲ್ಲಿ ಚಿಕ್ಕದಾದರೂ ಅದೇ ರೀತಿ ಆಯೋಜನೆ ಮಾಡಿ ಒಂದು ಪ್ರೋತ್ಸಾಹ ಕೊಡಬೇಕು ಅಂತಕ್ಕ ನಿಟ್ಟಿನಲ್ಲಿ ತಾವೆಲ್ಲರೂ ಸೇರಿ ಇವತ್ತು ಸಂಸ್ಥೆಯವರೆಲ್ಲರೂ ಸೇರಿ ಭಾಳ ಚೆನ್ನಾಗಿ ಈ ಕಾರ್ಯಕ್ರಮ 11 ದಿನದ ಕಾರ್ಯಕ್ರಮ ಅಂತಂದರೆ ಬಹುಶಃ ಎಲ್ಲರೂ ಒಂದು ಎಕ್ಸೈಸ್ ಆಗುತ್ತೆ. ಇದು ಸೋಲು ಗೆಲುವು ಏನೇ ಇರಲಿ ಇದನ್ನು ಎಲ್ಲರೂ ನಾವು ಕ್ರೀಡಾಭಾನುಗಳು ಹೊಂದಿದ್ದಂಥ ಇದೊಂದು ಮನೆ ಇದು ಮಹಾಲಕ್ಷ್ಮಿ ಲೇಔಟ್ ಕ್ಲಬ್ ಒಂದು ಮನೆ ಇದ್ದ ರೀತಿ ಅದನ್ನು ಇದು ಒಂದು ಒಳ್ಳೆಯ ಕಾರ್ಯಕ್ರಮ ನಮಗೂ ಸಂತೋಷ ಆಗಿದೆ. ಕರೆದಾಗ ನಾನು ಬರ್ತೀನಿ ಏನೇ ಕೆಲಸ ಇದ್ದು ಬರ್ತೀನಿ ಅಂತಕ್ಕಂಥ ಇದಕ್ಕೆ ಬಂದಿದ್ದೇನೆ. ಸಹಜವಾಗಿದ್ದು ನನಗೆ ಮಹಾಲಕ್ಷ್ಮಿ ಲೇಔಟ್ ಅಂದರೆ ನಾನು ಹುಟ್ಟಿ ಬೆಳೆದಿರ್ತಕ್ಕಂಥ ಸ್ಥಳ. ನಾನು ನಿಮ್ಮ ಕ್ಲಬ್ಗೂ ಸೇರಿ ನಾನು ಎಲ್ಲರೂ ಯಾವುದೇ ಒಂದು ವಿಚಾರ ಬಂದಾಗ ಇದು ನನ್ನ ಊರು ಅಂತಕ್ಕಂಥದ್ದೇ ನಾನು ಭಾವಿಸೋದು. ನನ್ನ ಊರು ನಾನು ನಿಮ್ಮ ಕೊಟ್ಟಿರ್ತಕ್ಕಂಥ ಸ್ಥಳ ಸದಸ್ಯನಾಗಿರ್ತೇನೆ ಇರ್ತೇನೆ. ಶಾಲೆಗೂ ಮೆಂಬರ್ಶಿಪ್ ಕೊಟ್ಟಿದ್ದಾರೆ ಅಲ್ಲೂ ಬಂದಿಲ್ಲ ಏನೋ ಕಾರ್ಯಕ್ರಮ ಇದ್ದಾಗ ಬರ್ತೀನಿ ಅಂತ ಹೋಗ್ತೀನಿ. ಅಲ್ಲೂ ಕೆ ಎಸ್ ಸಿನಲ್ಲೂ ಮಾಡ್ಕೊಂಡಿದ್ದಾರೆ ಸರ್. ಇದು ಡಾಕ್ಟರ್ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ನನ್ನಿಂದ ಏನು ಸಹಕಾರ ಬಂದು ಆ ಸಹಕಾರವನ್ನು ನಿಮ್ಮ ಸಂಸ್ಥೆಗೆ ನಮ್ಮ ಸಂಸ್ಥೆ ಇದು ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತಕ್ಕಂಥ ಏನಿಲ್ಲ ಸರ್, ಬರ್ಕೊಂಡು ಜಾಗ ಕೊಡ್ಸ್ಬಿಟ್ಟು ಸರ್. ಅಷ್ಟೇ ಪಾರ್ಕಿಂಗ್ ಇಲ್ಲ ಇದಿಲ್ಲ ಇದಿಲ್ಲ. ನನ್ನ ಸಹಕಾರ ಸಂಪೂರ್ಣ ನಾನು ಮಿನಿಸ್ಟರ್ ಅಂತಂದ್ಬಿಟ್ಟು ನಾನು ಅನ್ಸ್ಕೊಳ್ಳೋದಿಲ್ಲ. ಇದನ್ನು ನಾನು ಸಾಮಾನ್ಯ ಪ್ರಜೆಯಾಗಿ ಇವತ್ತು ನಾನು ಕೆಲಸ ಮಾಡ್ತಾ ಇರ್ತಕ್ಕಂಥ ನಿಮ್ಮ ಸಂಸ್ಥೆಗೂ ಸಂಪೂರ್ಣವಾದ ಸಹಕಾರವನ್ನು ಕೊಡ್ತೀನಿ ಅಂತಕ್ಕಂಥ ಮಾತನ್ನೇಳಿ ಇವತ್ತೇನು ಕ್ರೀಡಾಕೂಟ ನಡೀತಾ ಇದೆ ಇದು ಅತ್ಯಂತ ಯಶಸ್ವಿಯಾಗಿ ಪೂರೈಸಲಿರ್ತಕ್ಕಂಥದ್ದನ್ನ ಆರೈಸಿ ನಾನು ಮಾತು ಮುಗಿಸ್ತೇನೆ. ಅಡುಗೆ ಆಗಲೇ ಬೆಂಗಳೂರು ಕಾಲಿಟ್ಟಿದೆ, ಕರ್ನಾಟಕಕ್ಕೆ ಕಾಲಿಟ್ಟಿದೆ. ನಾನು ವಿಶೇಷವಾಗಿ ಬೆಂಗಳೂರಿನಲ್ಲಿರ್ತಕ್ಕಂಥ ನನ್ನ ಎಲ್ಲ ಸ್ನೇಹಿತರುಗಳು ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥದ್ದು ಇನ್ನೊಂದು ಇನ್ನೊಂದು ತಿಂಗಳು ಎರಡು ತಿಂಗಳು ನಾನು ಭಾಳ ಹುಷಾರಾಗಿರ್ಬೇಕು, ಒಂದು ಹುಷಾರಾಗಿರ್ಬೇಕು. ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಾನು ಮುಂಜಾಗ್ರತಾ ಕ್ರಮವಾಗಿ ಏನ್ಬೇಕು ಅಂತ ಆಗಾಗಲೇ ತಗೊಂಡಿದ್ದೇನೆ. ಇದನ್ನು ಬರ್ಬೋದು ಅಂತಕ್ಕಂಥ ದೃಷ್ಟಿನಲ್ಲೇ ಆಸ್ಪೆಟ್ಲ್ಗಳನ್ನು ರೆಡಿ ಮಾಡಿಸ್ಕೊಂಡಿದ್ದೇನೆ. ಜೊತೆಗೆ ಯಾವ ಕುಟುಂಬಕ್ಕೆ ಆಕ್ಸಿಜನ್ ಬೇಕು ಅಂತ ಆಕ್ಸಿಜನ್ ಬ್ಯಾಂಕೆ ಮಾಡಿದ್ದೇನೆ. 350 ಆಕ್ಸಿಜನ್ ಸಿಲಿಂಡರ್ಗಳನ್ನ ತರಿಸಿ ಸ್ವತಃ ತರಿಸಿ ಇದನ್ನು 100 ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳು ಇವತ್ತು ಒಂದು 30 ಮನೆಯಲ್ಲಿದೆ ನನ್ನ ಕ್ಷೇತ್ರದಲ್ಲೇ. ಮತ್ತು ನನ್ನ ಕ್ಷೇತ್ರದ 2 ಕಿಲೋಮೀಟರ್ ರೇಡಿಯಸ್ ಡಿಸ್ಟೆನ್ಸಲ್ಲಿ ಯಾರು ಆಕ್ಸಿಜನ್ ಬೇಕು ಅಂತಾರೆ ಅವ್ರು ಎಲ್ಲಿವರೆಗೂ ಬೇಕು ಅಂತಾನೆ ಅಲ್ಲಿವರೆಗೂ ಉಚಿತವಾಗಿ ಕೊಡ್ತಾ ಇದ್ದೇನೆ. ಪಕ್ಷ ಇದರಿಂದ ನಾನು 600 ಕುಟುಂಬಕ್ಕೆ ಎರಡನೇ ಅಲೆ ಬಂದಂಥ ಸಂದರ್ಭದಲ್ಲಿ 600 ಕುಟುಂಬಕ್ಕಾಗಿತ್ತು. ಪಕ್ಷ ಅವತ್ತು ಹಾಸ್ಪಿಟ್ಲಲ್ಲಿ ಬೆಡ್ ಸಿಗ್ತಿರಲಿಲ್ಲ, ನಮಗೂ ಸಿಗ್ತಿರಲಿಲ್ಲ. ಕೆಲವರಿಗೆ ಹಾಸ್ಪಿಟ್ಲ್ಗಳ ನಾನು ಏನು ಕೇಳ್ಕೊಂಡೆ ನನಗೆ ಬಂದಿದ್ದೆ ನೀವು ಬೆಡ್ ಕೊಡ್ತಿರಲ್ವ ಆ ರೀತಿ ಕೊಡಿ ಅಂತಕ್ಕಂಥ ಮನವಿ ಮಾಡಿಕೊಂಡು ಹಲವಾರು ಜನಕ್ಕೆ ಅದೇ ಕೇಳಿದೆ. ಮೇನೇನು ಬಿಟ್ಟವ್ರನ್ನ ನನಗೆ ಕರೋನಾ ಬಂದರೆ ನೀವು ಪರ್ಫಾರ್ಮೆನ್ಸ್ ಕೊಡ್ತಿರ್ಲಿಲ್ವಾ, ನಾನು ಯಾರಿಗೆ ಹೇಳ್ತೀನಿ ಅವ್ರು ಕಷ್ಟ ಇರ್ತಕ್ಕಂಥ ಕೊಡಬೇಕು ಅಂತಕ್ಕಂಥ ಮನವಿ ಮಾಡ್ಕೊಂಡು ಏನು ಮಾಡಿದೆ. ಸಹಜವಾಗಿ 80-85 ವರ್ಷ ಮೇಲ್ಪಟ್ಟಂಥ ನಿಮ್ಮ ಕುಟುಂಬಗಳಲ್ಲಿ ಏನಾದರೂ ಆಕ್ಸಿಜನ್ ಬೇಕಾದರೆ ತಕ್ಷಣ 1/2 ಗಂಟೆಯಲ್ಲಿ ನಿಮ್ಮ ಕುಟುಂಬಕ್ಕೆ ಕಳಿಸ್ತೀನಿ. ಅದು 1 ತಿಂಗಳು ಬೇಕಾಗ್ಬೋದು, 2 ತಿಂಗಳು ಬೇಕಾಗ್ಬೋದು. ಆಕ್ಸಿಜನ್ ಕಾನ್ಸಂಟ್ರೇಟರ್ ಕೊಡ್ತೀನಿ, ಆಕ್ಸಿಜನ್ ಸಿಲಿಂಡರ್ ಕೊಡ್ತೀನಿ. ಮುಗಿದಾದ್ಮೇಲೆ ನನ್ನ ಕಚೇರಿ ಹತ್ರ ಬಂದು ನಿಮಗೆ 2 ಸಿಲಿಂಡರ್ ಬೇಕು, 3 ಸಿಲಿಂಡರ್ ಬೇಕು, ಉಚಿತವಾಗಿ ನಾವು ಇರಬೇಕು ಅಂತ ಸಂಪೂರ್ಣವಾಗಿ ನನ್ನ ಕ್ಷೇತ್ರದ ಜನ ಮತ್ತು ನನ್ನ ಸುತ್ತಮುತ್ತ ಇರ್ತಕ್ಕಂಥದ್ದು ಆಕ್ಸಿಜನ್ ಬ್ಯಾಂಕೆ ಮಾಡ್ಕೊಂಡಿದ್ದೆ. ಮುಂದೊಂದು ದಿನ ತೊಂದರೆ ಆಗ್ಬಾರ್ದಂತಕ್ಕಂಥದ್ದು ಇವತ್ತು ಕೊಟ್ಟಿರ್ತಕ್ಕಂಥ 30 ಜನ ಏನೈತೆ 20 ಜನ ವಯಸ್ಸಾಗಿರೋ ಕುಟುಂಬದಲ್ಲಿದೆ. ಮಾಲೀಕರಿಗೆ ಪಕ್ಕದಲ್ಲಿದೆ, ಇಲ್ಲಿ 80 ಮನೆಯಲ್ಲಿ ಇಲ್ಲೇ ಇದೆ, ಅವ್ರಿಗೆಲ್ಲ 80 ವರ್ಷ 75 ವರ್ಷ ಆಗಿದೆ. ಸಹಜವಾಗಿ ಎಲ್ರಿಗೂ ಬೇಕು ಇದು ಇದನ್ನು. ಅದು ಆ ಸಮಸ್ಯೆ ಏನಪ್ಪ ಬಂದಾಗ ನಿಮ್ಮ ಕಡೆಯಿಂದ ಯಾರೇ ಸದಸ್ಯರು ಫೋನ್ ಮಾಡಿದ್ರು ಇಲ್ಲ ನಿಮ್ಮ ಸಂಬಂಧಿಕರು ನನ್ನ ಕ್ಷೇತ್ರ ಸುತ್ತಮುತ್ತಲು ಇದ್ರು ಅದನ್ನು ಸಹಾಯವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಹೇಳ್ತೀನಿ. ಆದರೂ 3ನೇ ಕರೋನಾ ಬಗ್ಗೆ ನಾವೆಲ್ಲರೂ ಎಚ್ಚರಿಕೆಯಿಂದ ಇರೋಣ ಅಂತಕ್ಕಂಥ ಮಾತು ಹೇಳಿ.
18 ವರ್ಷಕ್ಕಿಂತ ಜಾಸ್ತಿ ಇರೋರು ಮಾತ್ರ ಇದ್ರಲ್ಲಿ ಭಾಗವಹಿಸೋಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಯಾರು ಇದ್ರಲ್ಲಿ ಭಾಗವಹಿಸ್ತಾ ಇದ್ದಾರೆ ಪ್ರತಿಯೊಬ್ಬರು ಎರಡೆರಡು ವ್ಯಾಕ್ಸಿನೇಷನ್ ಆಗಿರೋಂಥವ್ರು ಮಾತ್ರ ಅದಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಒಂದು ಎರಡನೇದು ನಾವು ಟೂರ್ನಮೆಂಟ್ ಕಮಿಟಿಯಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ, ಈ ಒಂದು ಮಟ್ಟದಲ್ಲಿ ನಾವು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಯಾರು ಚೀಫ್ ಗೆಸ್ಟ್ ಕರಿಬೇಕು ಅಂತ. ಎರಡನೇ ಹೆಸರು ಉದ್ಭವ ಆಗಲಿಲ್ಲ, ನಮಗೆ ಒಂದೇ ಅನ್ಕೊಂಡಿದ್ದೆ ಗೋಪಾಲ ಅವರೇ, ಆಮೇಲೆ ನಮ್ಮ ಸ್ನೇಹಿತರು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವ್ರು ಇರಬೇಕು ಅಂತ. ನಾನು ಗೋಪಾಲ ಅವರು ಯಾವ ಫಸ್ಟ್ ನಾವು ನೋಡ್ತಾ ಇದ್ದೀವಿ, ನಾವು ಯಾವತ್ತಿದ್ರು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಸರ್, ನೀವು ಅಷ್ಟೇ ಸ್ಪಂದಿಸ್ತಾ ಇದ್ದೀರ, ನಾವು ಯಾವತ್ತೂ ನಿಮ್ಮ ಜೊತೆಗಿರ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಬಂದಿದ್ದಕ್ಕೆ. ಉತ್ಸವದ ಅಂಗವಾಗಿ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ನ ಆಯೋಜಿಸಿರ್ತಕ್ಕಂತಹ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಸಚಿವರಾದಂಥ ಗೋಪಾಲಯ್ಯನವರು, ಅವರ ಶ್ರೀಮತಿಯವರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಮತ್ತು ಕ್ರೀಡಾಪಟುಗಳು, ಭಾಳ ಒಂದು ಸಂತೋಷದ ವಿಷಯ ಇದೆ. ಈ ಒಂದು IPL ನೋಡಿದಂಗೆ ಆಗ್ತಾ ಇದೆ ನಮಗೆ ಕೋರ್ಟ್ ನೋಡಿ, ಹಾಗಾಗಿ ನಮ್ಮ ವಿನಯವನ್ನು ನಾವು ನಿಜವಾಗ್ಲೂ ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ನೋಡ್ತಾ ಇದ್ದೀವಿ. ಈ ರೀತಿ ಒಂದು ಕರೆ ಮಾಡಿರ್ತಕ್ಕಂಥದ್ದು ನಿಜವಾಗ ನಾನು ಒಬ್ಬ ವೈದ್ಯನಾಗಿ ಹೇಳೋದು ಇಷ್ಟೇ. ಯಾಕೆಂತಂದರೆ ಇವತ್ತು ಎಲ್ಲ ನಾವೆಲ್ಲ 30, 40, 50, 60 ವಯಸ್ಸಿನಲ್ಲಿದ್ದೀವಿ. ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಲ್ಲಿ ಡಯಾಬಿಟೀಸ್ ಅಂತಕ್ಕಂಥದ್ದು ಮತ್ತು BP ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಈ ಕ್ರೀಡೆ ಅಂತಕ್ಕಂಥದ್ದು ನಮ್ಮಲ್ಲಿ ಆ ಕ್ರೀಡಾ ಮನೋಭಾವವನ್ನು ಇಟ್ಕೊಂಡು ನಾವು ಕ್ರೀಡೆಯಲ್ಲಿ ಪಾಲ್ಗೊಂಡ್ರೆ ನಿಜವಾಗ್ಲೂ ನಾವು ನಮ್ಮ ತಂದೆ ತಾಯಿ ನಮಗೇನು ಬಳುವಳಿ ಕೊಟ್ಟೋಗ್ತಾರೆ ಅದನ್ನು ಮುಂದಕ್ಕೆ ಹಾಕ್ಬೋದು ಅಷ್ಟೇ. ನಾವು ಅದನ್ನು ಮುಂದಕ್ಕೆ ಹಾಕ್ಬೋದು, ಸಕ್ಕರೆ ಕಾಯಿಲೆ ಇರ್ಬೋದು, BP ಇರ್ಬೋದು. ಹಾಗಾಗಿ ಕ್ರೀಡಾ ಮನೋಭಾವಗಳನ್ನು ನಾವು ನಮ್ಮ ಕ್ಲಬ್ನಲ್ಲಿ ಅಳವಡಿಸ್ಕೊಂಡಿರ್ಬೋದು ನಿಜವಾಗ್ಲೂ ಭಾಳ ಒಂದು ಸಂತೋಷದ ವಿಷಯ. ಈ ಒಂದು ಸಂತೋಷಕ್ಕೆ ನಮ್ಮ ವಿನಯವರು ಇರ್ಬೋದು ಮತ್ತು ಎಲ್ಲ ಪದಾಧಿಕಾರಿಗಳು ಇರ್ಬೋದು ಮತ್ತು ಕ್ರೀಡಾಪಟುಗಳು ಇರ್ಬೋದು ಪ್ರತಿಯೊಬ್ಬರು ಕೂಡ ಒಟ್ಟುಗೂಡಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಿರ್ತಕ್ಕಂಥದ್ದು ಭಾಳ ಒಂದು ಸಂತೋಷದ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆ ಜೊತೆಯಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಮ್ಮ ಸೆಕ್ರೆಟರಿಯವರು ಕೂಡ ಭಾಳ ಮುಂದಾಗಿರ್ತಾರೆ. ಇನ್ನೂ ಒಳ್ಳೆಯ ಕ್ರೀಡಾ ಕಾರ್ಯಕ್ರಮಗಳನ್ನು ಮಾಡೋಣ, ಸಂಗೀತ ಕಾರ್ಯಕ್ರಮಗಳನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನನ್ನನ್ನು ಕರೆಸಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಸಾಹೇಬರು
ಎಲ್ಲ ಹೊಡ್ಬಿಡ್ತಾರೆ 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 ಈ ತಗೊಂಡ ಹೋಗೋಣ ಜನ ಗುಂಪು ಕ್ಯಾನ್ಸಲ್ ಆಗ ಸರ್ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಸರ್ ಹುಚ್ಚರಿ ಕಡೆ ಅಲ್ಲಿದ್ದೀವಿ ಸರ್ ಅಲ್ಲಿ ಆ ಕಡೆ ಇದ್ದಾರೆ ಆ ಕಡೆ ಇದ್ದಾರೆ ಸರ್ ಆ ಕಡೆ ಇದ್ದಾರೆ
ಇದು ಕೇಬಲ್ ಕೇಬಲ್ ಇಲ್ಲ ಇದು ಅಷ್ಟೇ ಕೇಬಲ್ ಬೇಕಾ ಅಲ್ಲಿದೆಯಾ ಮೇಲೆ ಪ್ರೊಜೆಕ್ಟರ್ ಲೈವ್ ಅದು ಬೇಕದು ಹಾಂ ಪ್ರೊಜೆಕ್ಟರ್ ಲೈವ್ ಅದು ಹಾಂ
ಪ್ರೇಕ್ಷಕರು ನಮಗೆ ಫೋನ್ ಮಾಡ್ತಾರೆ. Thank you.
ಸರ್. Hey.
ಮಂಚೂರಿ ಕಡೆ ಅಲ್ಲಿಂದ ಲೇಟ್ ಆಗುತ್ತೆ, ಇದೊಂದು ಕಂಪ್ಲೀಟ್. ಹಾಂ ಓಕೆ ಸರ್, ಇದ್ರೆ ಇವರೇ ಆರ್ಗನೈಸರ್. ಓಕೆ ಸರ್, ಓಕೆ ಸರ್. Thank you.
Yeah!
ಕೇಳಿಸ್ತಾ ಇಲ್ಲ. ಯಾರು ಗೆದ್ರು ಫಸ್ಟು? ಕ್ಯಾಮ್ರಾ
ಭಯ. ಏ ಭಯ ಆರಂಭ ಗಾಡಿ ಯಾಕೆ Thank you.
ಸರ್ ಒಂದು ಸ್ವಲ್ಪ ಸರ್ ಸರಿ ಸರಿ ನಾನು ಇದ್ದಿದ್ದೆ ಬಿಟ್ಟಿರ್ತಾರೆ ಸ್ವಲ್ಪ ಮದ
ಸರ್ ಮುಂದೆ ಕುತ್ಕೊಂತಾರೆ ಆಕ್ಷನ್ ಬಲ್ಲಾರ ಸ್ಟಾರ್ಟಿಂಗ್ ಒಳ್ಳೆ ನಾವು ಬಳಸಿ Yeah.
Yeah.
ಸರ್ವಿಸ್ ಬೇಡದ ಮದು ಕೂಲ ಶಾಟ ಸ್ವಲ್ಪ ಹೆಗಡೆ ಬನ್ನಿ ಸರ್ ಸರ್ ಸ್ವಲ್ಪ ಗೇಮ್ ಮುಗಿಯೋರು ಯಾರು ಹೊರಗಡೆ ಬರ್ಬೋದು ಗೇಮ್ ಆಟ ಮುಗಿಯೋರು ಯಾರು ಹೊರಗಡೆ ಬರ್ಬೋದು ಅಲ್ಲ ಅಲ್ಲ ಅವ್ರು ಆಡ್ತಾ ಇದ್ರೆ ಬೇರೆಯವ್ರ ಆಚೆ ಬರ್ಬೋದು ತಾನೆ ಸ್ವಲ್ಪ ಕೈಯಿಂದ ತೋರಿ ಸರ್ ಇಲ್ಲ ಕೈ ಬರ್ತದೆ ಎಲ್ಲ
ಸರಿ ಸರ್ ಇಲ್ಲ ಇಲ್ಲ ಡಾಕ್ಟರ್ ಈ ಸರ್ ಓಕೆ ಈಗ ಬಂದ್ರೆ ಇಲ್ಲ ಇಲ್ಲಿ ಇಟ್ಕೊಂಡ್ಬಿಟ್ಟು
Thank you.
ಕೋಲ್ ಕೋಲ್ ಈ ತರ ಬಂದ ಯಾರು ಹೇಳಿದ್ರೆ ಕಾನ್ಸಂಟ್ರೇಟ್ ಮಾಡ ನೋಡು ನಿಮ್ ಬಿಲ್ ನನ್ನ ಹತ್ರ ಬರೋದು ನೀನ್ ಯಾವ ಮಾಡ್ಬೇಡಿ ನೀವು ರಾಜಕೀಯದಲ್ಲೇ ಇರುವಂತ ಪ್ರಸಾದ ಅಂತ
ಸ್ವಲ್ಪ ಸರ್ 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 ಸ್ವಲ್ಪ ಆಯ್ತು ಸರ್ ಇನ್ನೇನು ಸರ್
ಐದು ಹೋಗ್ತೀವಿ ಕಡೆಗೆ ಬಂತಾರೆ.
ಕೊಡ ಸರ್ ಫೋರ್ ಫೋರ್ ಮೈಕಲ್ಲಿ ಮೈಕ್ ಕೊಡಬೇಕು ಆ ಮೈಕಲ್ಲಿ ಅಷ್ಟು ಕೊಟ್ಟರೆ ಸಾಕಲ್ಲ ಯಾಕಂದ್ರೆ ನೋಡೋದು ಅದೇ ಇಲ್ಲೇನು ಕೊಡಿ ಇಲ್ಲೇ ಯಾರನ್ನೋ ಒಬ್ರು ಹೇಳ್ತೀನಿ ನಾಳೆ ನಾಳೆಯಿಂದ ಒಬ್ರು ಇಲ್ಲಿ ಸ್ಕೋರ್ ಸ್ಕೋರ್ ಹೇಳ್ತಾರೆ ಅಲ್ಲಿ ಇಲ್ಲ ನೋಡಕ್ಕೆ ಮಜಾ ಇರಲ್ಲ ಅಲ್ಲಿ Thank you.
ಸ್ವಲ್ಪ ಈ ಕಡೆ ಸರ್ ಸರ್ ಸರ್
ಹೇಳ್ತೀರಾ? ಇಲ್ಲ ಮೊಬೈಲ್ ಎಲ್ಲ ಬಳಸ್ತಾರಂಗಿಲ್ಲ, ಲಾಕರ್ ಇದೆ. Thank you.
ಇನ್ಶೂರೆನ್ಸ್ ನಾವು ಹೇಳ
ಹಾಗೆಲ್ಲ 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 ಅನ್ಸುತ್ತೆ. ಓಕೆ.